ಸ್ವಲ್ಪ ಮಟ್ಟಿಗೆ ಬಿಡುವು ಕೊಟ್ಟಿದೆ. ನೀವು ಕೂಡ ಬಿಸಿಲಲ್ಲಿ ನಿಂತಿದ್ದೀರಿ ಈಗ, ಈ ಬಿಸಿಲು ಮತ್ತು ಮಳೆ, ಈ ಆಟ ಹೇಗಿದೆ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ? ಖಂಡಿತವಾಗ್ಲೂ ರಮಾಕಾಂತ್, 2 ದಿನಗಳಿಂದ ಸುರಿಯುತ್ತಿರುವಂಥ ಮಳೆ ಸ್ವಲ್ಪ ಮಟ್ಟಿಗೆ ಇವತ್ತು ಬಿಡುವು ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿನ್ನೆ ರಾತ್ರಿ ಕೂಡ ಧಾರಾಕಾರವಾಗಿ ಮಳೆಯಾಗಿತ್ತು, ಸುಮಾರು ಬೆಳಿಗ್ಗೆ 5 ಗಂಟೆ ತನಕ ಕೂಡ ಮಳೆಯಾಗಿತ್ತು, ಗುಡುಗು ಸಹಿತ ಭಾರಿ ಮಳೆಯಾಗಿತ್ತು. ಯಾಕೆಂದರೆ ಕೇರಳದಿಂದ ಮುಂಗಾರು ಪ್ರವೇಶ ಮಾಡಿದ ಬೆನ್ನಲ್ಲೇ ಹವಾಮಾನ ಇಲಾಖೆ ಕೂಡ ಹೇಳಿತ್ತು 2 ವಾರಗಳ ಕಾಲ ಮಳೆ ಬರುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ 2 ವಾರಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿ ಭಾಗದಲ್ಲಿ ಒಳ್ಳೆಯ ರೀತಿಯ ಮಳೆಯಾಗಿರುವಂಥದ್ದು ಕೃಷಿಕರಿಗೆ ತುಂಬ ಸಂತೋಷ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆರಾಯ ಸ್ವಲ್ಪ ಬಿಡುವು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಬಿಸಿಲಿನ ವಾತಾವರಣ ಇರುವಂಥದ್ದು ಜಿಲ್ಲೆಯ ಗ್ರಾಮೀಣ ಭಾಗ ಆಗಿರ್ಬೋದು, ನಗರ ಪ್ರದೇಶ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ಕಾರವಾರ ಜಿಲ್ಲೆ ಆಗಿರ್ಬೋದು, ಎಲ್ಲ ಪ್ರದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಮಳೆರಾಯ ಬಿಡುಗು ಕೊಟ್ಟಿರುವಂಥದ್ದು. ಆದರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಏನಿದೆ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಅಂದರೆ ಎಲ್ಲ ಪ್ರಮುಖ ನದಿ ನೇತ್ರಾವತಿ ಆಗಿರ್ಬೋದು, ಫಲ್ಗುಣಿ ನದಿಗಳು ತುಂಬಿ ಹರಿಯುತ್ತಿರುವಂಥದ್ದು, ಅದೇ ರೀತಿಯಾಗಿ ಸಮುದ್ರದ ಅಲೆಗಳ ಅಬ್ಬರ ಕೂಡ ಇಂದು ಬೆಳಗಿನಿಂದಲೂ ಕೂಡ ಅಬ್ಬರ ಜೋರಾಗಿರುವಂಥದ್ದು. ಯಾಕಂದರೆ ಅಥವಾ ಪಶ್ಚಿಮದಿಂದ ಪೂರ್ವ ಕಡೆಗೆ ಗಾಳಿ ರಭಸವಾಗಿ ಬೀಸೋದ್ರಿಂದ ಅಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಇನ್ನಷ್ಟು ತೀವ್ರಗೊಂಡಿರುವಂಥದ್ದು ಮತ್ತು ಗಾಳಿಯ ಪ್ರಮಾಣ ಕೂಡ ತುಂಬಾ ಜಾಸ್ತಿ ಆಗಿರುವಂಥದ್ದು. ಯಾಕಂದರೆ ಗಾಳಿಯ ಪ್ರಮಾಣ ಜಾಸ್ತಿ ಇದ್ದರೆ ಮೋಡ ಸ್ವಲ್ಪ ಬಂದು ಈಗಾಗಲೇ ಮಳೆ ಆಗುವ ಸಾಧ್ಯತೆ ಸಂಜೆಯ ವೇಳೆ ಮಳೆ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಒಮ್ಮೆ ಮೋಡ ಆಗುತ್ತೆ, ಒಮ್ಮೆ ಬಿಸಿಲು ಬರುವ ವಾತಾವರಣ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶ ಕಡಬ ಆಗಿರ್ಬೋದು ಮತ್ತು ಒಂದು ಸುಳ್ಯ ಮತ್ತು ಮಡಿಕೇರಿಯನ್ನು ಸಂಪರ್ಕಿಸುವ ಗಡಿನಾಡು ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಿದೆ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ನಗರ ಭಾಗದಲ್ಲಿ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಬೆಳ್ತಂಗಡಿ ಆಗಿರ್ಬೋದು, ಸುಳ್ಯ ಭಾಗ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಸ್ವಲ್ಪ ಇವತ್ತಿಗೆ ಕಡಿಮೆ ಆಗಿರುವಂಥದ್ದು. ಆದರೆ ಈ ಒಂದು ಮಳೆ ಬಂದ ಸಂದರ್ಭದಲ್ಲಿ ಮಂಗಳೂರು ನಗರದ ತಗ್ಗು ಪ್ರದೇಶ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕೂಡ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂಥದ್ದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು, ಪ್ರಜ್ವಲ್.